ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನ್ ನಿಮ್ ಚೈತ್ರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಎಕ್ಸ್ಪೆರಿಮೆಂಟಲ್ ವ್ಲಾಗ್ ಅಂತಲೇ ಹೇಳ್ಬೋದು, ಯಾಕೆ ಅಂದರೆ ಫಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಪ್ರ್ಯಾಂಕ್ ಪ್ಲ್ಯಾನ್ ಮಾಡಿದ್ದೀನಿ. ಹೇಗಾಗತ್ತೆ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಅದರಲ್ಲೂ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಹೇಳಿ ತಲೆಗೊಡಿತು. ಅದು ಏನಪ್ಪ ಅಂತ ಅಂದರೆ, ಇದು ಒಂದು ಏನೋ ಮೇಲ್ಗಡೆ ಸೂಟ್ ಕೇಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ, ಅದರಲ್ಲಿ ನಂದು ಪ್ರೆಗ್ನೆನ್ಸಿ ಕಾರ್ಡ್ ಸಿಕ್ತು. ಫಸ್ಟ್ ನನ್ನ ಚಿದು ಪ್ರೆಗ್ನೆಂಟ್ ಆಗಿದ್ರದ್ದು ಕಾರ್ಡ್ ಸಿಕ್ತು. ಇದು ನಾನು ಹಾಗೆ ಜೋಪರ್ವಾಗಿ ಎತ್ತಿಟ್ಟಿದ್ದೆ ಅವಾಗ, ಫಸ್ಟ್ ಟೈಮ್ ಟೆಸ್ಟ್ ಮಾಡಿಕೊಂಡಿದ್ದು. ಸೊ ಆ ಕಾರ್ಡು ಇವಾಗ ಸಿಕ್ತು ನನಗೆ. ಇದು ಸಿಕ್ಕಿದಾಗ ಹಂಗೆ ಅನ್ನಿಸ್ತು, ಯಾಕೆ ಇದೊಂದು ಪ್ರ್ಯಾಂಕ್ ವಿಡಿಯೋ ಮಾಡಬಾರ್ದು, ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಈ ರೀತಿ ಬಂದಿದೆ, ಕನ್ಫರ್ಮ್ ಆಗಿದೆ ಅನ್ನೋ ಥರ ಏನಕ್ಕೆ ಮಾಡಬಾರ್ದು, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅವರು ಮೋಸ್ಟ್ಲಿ ನಾ, ಯಾಕೆ ಅಂದರೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಿ ಅಂತ. ನಾವು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾವಾಗಲೂ ನಮ್ಮತ್ತೆ ಆಗಲಿ ಅಥವಾ ಅಮ್ಮ ಆಗಲಿ ಇಬ್ಬರೂ ಹೇಳೋದು ಅದೇನೆ, ಬಟ್ ನಾವೇ ಸಾಕು ಒಬ್ಬನೇ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಥರ ಇಲ್ವಾ ಡೌಟ್ ಇದೆ, ನೋಡೋಣ ಹೇಗಂತ. ಜೊತೆಗೆ ಹುಷಾರು ಬೇರೆ ಇಲ್ದಿರೋದ್ರಿಂದ ನಂಬರ್ ಡೌಟೆ ಅಂತ ಅನ್ಕೊತೀನಿ. ಪ್ರ್ಯಾಂಕ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ, ಮತ್ತು ಚೇತನ ಕೂಡ ಇದ್ದಾಳೆ ಅಂತ ಅನ್ಕೊತೀನಿ. ಅವಳು ಹೊರಟುಬಿಟ್ಟಿದ್ಲೆ ಗೊತ್ತಿಲ್ಲ, ಇಬ್ರಿಗೂ ಸೇರಿ ಒಟ್ಟಿಗೆ ವಿಡಿಯೋ ಕಾಲ್ ಮಾಡ್ತೀನಿ. ಅವಳ ಅಮ್ಮನ ಮನೇಲೇ ಇದ್ದರೆ ಅಲ್ಲೇ ಮಾತಾಡ್ತಾಳೆ, ಇಲ್ಲ ಹಸ್ಬೆಂಡ್ ಮನೇಲಿದ್ದರೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇಬ್ರಿಗೂ ಒಟ್ಟಿಗೆ ಕಾನ್ಫರೆನ್ಸ್ ವಿಡಿಯೋ ಕಾಲ್ ಮಾಡ್ತೀನಿ, ನೋಡೋಣ ಇಬ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಪ್ರ್ಯಾಂಕ್ ಆಗ್ತಾರಾ ಅಥವಾ ಪ್ರ್ಯಾಂಕ್ ಫ್ಲಾಪ್ ಆಗುತ್ತಾ, ಕೊನೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬನ್ನಿ ಅವ್ರಿಗೆ ವಿಡಿಯೋ ಕಾಲ್ ಮಾಡೋಣ. ಮಾಡೋಣ ಚಿದ್ದು, ನೀ ಏನು ರಿಯಾಕ್ಟ್ ಮಾಡಬಾರ್ದು, ಮಧ್ಯ ಮಧ್ಯ ನಗಬಾರ್ದು. ನನಗೆ ಇವನ ಮೇಲೆ ಡೌಟು, ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ ಅವರಿಗೆ. ಓಕೆ ಚಿದ್ದು, ಡನ್ ತಗಿ ಅದು ಬಾಯಿಂದ. ಬನ್ನಿ ಓದ್ಲ ಚೇತನ. ಹೌದಾ, ಅದು ಯಾಕೋ ಡೌಟ್ ಆಯ್ತು, ಟೆಸ್ಟ್ ಮಾಡ್ಕೊಂಡೆ ಲೈಟ್ ಆಗಿ ಬಂದಿದೆ. ತೋರ್ಸೋಣ ಅಂತ ಮಾಡ್ ಲೈಟ್ ಲೈನ್ ಬಂದೈತೆ, ಒಂದ್ ಡಾರ್ಕ್ ಬಂದೈತೆ ಒಂದ್ ಲೈಟ್ ಬಂದೈತೆ. ಲೈಟ್ ಒಂದ್ ಡಾರ್ಕ್ ಕಾಣಿಸ್ತೈತಿ, ಒಂದ್ ಲೈಟ್ ಕಾಣಿಸ್ತೈತಿ. ಟೀದು ಸಿಂಗಲ್ ಲೈಟ್ ಡಾರ್ಕ್ ಬಂದೈತೆ. ಅಲ್ಲ ಸಿ ಡಾರ್ಕ್ ಲೈನ್ ಬಂದೈತೆ, ಟೀ ಸಿಂಗ್ ಟೀ ಕೇಳಿಸ್ಕೊಳ್ರು. ಟೀ ಹತ್ರ ಲೈಟ್ ಬಂದೈತೆ, ಸಿ ಹತ್ರ ಡಾರ್ಕ್ ಬಂದೈತೆ. ಟಿ ಹತ್ರ ಲೈಟ್ ಬಂದೈತೆ. ಆಯ್ತೇನೋ, ಇನ್ನೂ ಒಂದ್ ತಿಂಗ್ಳು ಆಗಿಲ್ಲ ಕಣೆ. ಅದ್ ಯಾಕೋ ಅನಿಸ್ತು, ಅದಕ್ಕೆ ಅನಿಸ್ತು ಅದಕ್ಕೆ. ಸರಿ ಆಯ್ತು, ಅದಕ್ಕೆ ಕೇಳಕ್ ಫೋನ್ ಮಾಡಿದೆ. ಅದೇನೋ ಕ್ಲೀನ್ ಮಾಡ್ತಿದ್ವಿ, ಹಳೇ ಸಿಕ್ತು ಚಿದುದು, ಅದಕ್ಕೆ ಸುಮ್ನೆ ಪ್ಲಾನ್ ಮಾಡಿದ್ವಿ. ಪ್ರ್ಯಾಂಕ್ ಪ್ರ್ಯಾಂಕ್ ಗೈಸ್, ಪ್ರ್ಯಾಂಕ್ ಆಗಿದ್ದಾರೆ ಗೈಸ್. ಫಸ್ಟ್ ಟೈಮ್ ಪ್ರ್ಯಾಂಕ್
ಪ್ಲಾನ್ ಮಾಡಿದ್ದು ಸಕ್ಸಸ್ಫುಲಿ ಆಗಿದ್ದಾರೆ. ಸರಿ ಆಯ್ತು ಮಾಡ್ತೀನಿ ಆಮೇಲೆ. ಅಯ್ಯೋ ಸರಿ ಆಯ್ತು ಪರವಾಗಿಲ್ಲ ಅಂತೆ ಸರಿ ಮಾಡ್ತೀನಿ ಆಮೇಲೆ. ಸೊ ಗೈಸ್ ನೋಡಿದ್ರಲ್ವಾ ಸಕ್ಸಸ್ಫುಲಿ ಪ್ರ್ಯಾಂಕ್ ಆದ್ರು ಅಮ್ಮ ಮತ್ತೆ ನನ್ನ ತಂಗಿ ಇಬ್ರು. ಆ್ಯಂಡ್ ಹಾಗೆ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿದ್ರು, ಡೌಟ್ ಅಲ್ಲಿದ್ರು, ಯಾಕೆಂದ್ರೆ ನನಗೆ ಹುಷಾರ್ ಬೇರೆ ಇಲ್ದಿರೋ ಕಾರಣ. ಹಾಗೆ ನನ್ನ ಡೇಟ್ಸ್ ಕೂಡ ಅವ್ರಿಗೆ ಚೆನ್ನಾಗೆ ಗೊತ್ತಿರುತ್ತೆ. ಸೊ ಅದರಿಂದ ಅವರು ಪ್ರ್ಯಾಂಕ್ ಆದ್ರು ಅಂತಲೂ ಹೇಳೋಕ್ಕಾಗಲ್ಲ, ಆಗಲಿಲ್ಲ ಅಂತಲೂ ಹೇಳೋದಿಕ್ಕೆ ಆಗೋದಿಲ್ಲ. ಬಟ್ ಲಿಟಲ್ ಬಿಟ್ ಆಯಿತು ಅಂತ ಹೇಳ್ಬೋದು. ಓಕೆಯಲ್ಲಿ ಅವರು ಪ್ರ್ಯಾಂಕ್ ಆದರು ಸಕ್ಸಸ್ಫುಲಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಈ ಥರ ವಿಡಿಯೋಗಳನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಈ ವಿಡಿಯೋಗೆ ಇಷ್ಟಪಟ್ಟು ಲೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಮುಂದೆ ಬರೋ ಅಂಥ ಅಪ್ಕಮಿಂಗ್ ವಿಡಿಯೋಸಲ್ಲಿ ಈ ರೀತಿದನ್ನೇ ಪ್ಲ್ಯಾನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸ್ಟೇ ಟ್ಯೂನ್. ಬಾಯ್ ಚಿದು. ಬಾಯ್.